ಸರ್ಕಾರದ ಶಕ್ತಿ ಯೋಜನೆ ಏನಿದೆ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣಿಸೋದಕ್ಕೆ ಅವಕಾಶ ಕಲ್ಪಿಸಿರುವಂತ ಯೋಜನೆ ಇದನ್ನ ಮಹಿಳೆಯರು ಬಹಳ ಖುಷಿಯಿಂದ ಸ್ವೀಕರಿಸಿದ್ದಾರೆ ಮತ್ತೆ ಆ ಯೋಜನೆ ಯಶಸ್ಸಿನ ಹಂತದಲ್ಲೂ ಕೂಡ ಇದೆ ಇದು ಪ್ರತಿಪಕ್ಷದ ಸಿಟ್ಟಿಗೆ ಕಾರಣವಾದಂತ ಕಾಣಿಸ್ತಾ ಇದೆ ಕಾರಣ ಫ್ರೀ ಬಸ್ ನಿಂದಾಗಿ ಗಂಡ ಹೆಂಡತಿ ಜಗಳ ಶುರುವಾಗಿದೆ ಫ್ರೀ ಬಸ್ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಸಂಸದ ರಮೇಶ್ ಜಿಗಜಿಣಗಿ ಟಾಂಗ್ ಕೊಟ್ಟಿದ್ದಾರೆ ಈ ಫ್ರೀ ಬಸ್ ಕಾರಣಕ್ಕಾಗಿ ಗಂಡ ಹೆಂಡತಿ ಜಗಳ ಶುರುವಾಗಿದೆ ಅಂತ ಅವರು ವಿಶ್ಲೇಷಿಸಿದ್ದಾರೆ ಸುಮ್ಮನೆ ಮನೆಯಲ್ಲಿ ರೊಟ್ಟಿ ಮಾಡ್ಕೊಂಡು ಇರ್ತಾ ಇದ್ದರು ಈಗ ಫ್ರೀ ಅಂತ ಮಗಳ ಅಪ್ಪನ ಊರಿಗೆ ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಹಚ್ಚಿದ್ದಾರೆ ಇದರಿಂದ ಮುಂದೆ ಎಷ್ಟೊಂದು ಜಗಳ ಆಗುತ್ತೋ ಗೊತ್ತಿಲ್ಲ ಅಂತ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿದರು ಗ್ಯಾರಂಟಿ ಕಾರ್ಡ್ ಹಂಚಿದ್ರಲ್ಲಪ್ಪ ಅದ್ರಾಗೆ ಏನು ಬರ್ದಿದ್ರಾ ನಿನಗೆ ಕೊಡಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ನವನು ಕೊಡಂಗಿಲ್ಲ ನಿನ್ನ ಮನೆ ಗಂಡ ಮಕ್ಕಳು ದುಡಿದ್ರೆ ಕೊಡಂಗಿಲ್ಲ ಅಂತ ಎಲ್ಲ ನಿತ್ಯನೋ ಏನಿಲ್ಲ ನಿಮಗೆಲ್ಲ ಪುಕಡ್ ಕೊಡ್ತೇವೆ ಅಂತ ಹೇಳಿ ಕಾರ್ಡ್ ಕೊಟ್ರಪ್ಪ ಆಯ್ತು ಮತ್ತೆ ಹಂಗೆ ಸುಮ್ಮನೆ ಬಿಟ್ಟು ಬಿಡ್ಬೇಕ್ರಿ ಇವತ್ತು ದಿನ ಒಂದೊಂದು ಹುಡುಕಿ ಆಗಲಕತ್ತೀರಪ್ಪ ಅವ್ರಿಗೆ ಸಿಗೋದಿಲ್ಲ ಇವ್ರಿಗೆ ಸಿಗೋದಿಲ್ಲ ಐ ಸುಡುಗಾಡ ಎಲ್ಲ ಹೆಣ್ಮಕ್ಳಿಗೆ ಅದು ಕೊಟ್ಟಾರ ಅದ್ರ ಬಗ್ಗೆ ನನಗೇನು ನನಗೆ ಅಥವಾ ನಮ್ಮ ಪಕ್ಷಕ್ಕೆ ಏನು ಕೆಟ್ಟೆಲ್ಲ ಪಟ್ಟದ್ದು ಒಳ್ಳೇದು ಮಾಡ್ಯಾರ ಆದರೆ ಪುಣ್ಯಾತ್ಮರ ಮನೆಯಾಗ ಗಂಡ ಹೆಂಡತಿಗೆ ಜಗಳ ಹಚ್ಚಿಟ್ಟಾರೆ ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಾರೆ ಜಗಳ ಆಡ್ಲಾಕತ್ತೆ ಗಂಡ ಹೆಂಡತಿ ಅದು ಸುಮ್ಮ ಮನೆಯಾಗ ಇರ್ತಿತ್ತು ರೊಟ್ಟಿ ಮಾಡಿಕೊಂಡು ಪುಕಟ್ ಬಸ್ ಅನ್ನ ದಿನ ಮಗಳ ಊರಿಗೆ ಅಪ್ಪನ ಊರಿಗೆ ಅವನ ಊರಿಗೆ ದಿನ ಹೊಂಟು ಬಿಟ್ಟಾರೆ ಇದೊಂದು ಜಗಳ ನೋಡ್ರಿ ಎಷ್ಟು ಜಗಳಗಳು.